ಹಾಸ್ಯ ಅಂದ್ರೆ ಮೊದಲಿಗೆ ನೆನಪಾಗುದು ಚಾರ್ಲಿ ಚಾಪ್ಲಿನ್. ತನ್ನೊಳಗೆ ಎಷ್ಟೇ ನೋವಿದ್ರು ಕೂಡ ಬೇರೆಯವರ ಮುಖದಲ್ಲಿ ನಗು ತರಿಸ್ತಾ ಇದ್ದ ಚಾರ್ಲಿ ಚಾಪ್ಲಿನ್ ಅವರ ನಿಜವಾದ ಬದುಕು ಹೇಗಿತ್ತು ಗೊತ್ತಾ? ಚಾರ್ಲಿ ಚಾಪ್ಲಿನ್ ಅವರ ಹೆಂಡತಿರು ಮದುವೆಯಾದ ಕೇವಲ 2-3 ವರ್ಷಗಳಲ್ಲೇ ಚಾರ್ಲಿ ಚಾಪ್ಲಿನ್ ಅವರನ್ನ ಬಿಟ್ಟು ಹೋಗಿದ್ದು ಯಾಕೆ? ಚಾರ್ಲಿ ಚಾಪ್ಲಿನ್ ಅವರು ಯಾವ ರೀತಿ ಸಾವನ್ನಪ್ಪಿದ್ರು? ಅಷ್ಟೇ ಅಲ್ಲ, ಅವರು ಸತ್ತ ನಂತರ ರಾತ್ರೋತ್ರಿ ಅವರ ಶವವನ್ನು ಸಮಾಧಿಯಿಂದ ಹೊರಹಾಕಿದ್ದು ಯಾಕೆ? ಹೀಗೆ ಚಾರ್ಲಿ ಚಾಪ್ಲಿನ್ ಅವರ ಜೀವನದಲ್ಲಿ ನಡೆದ ದುರಂತ ಘಟನೆಗಳನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ನೀವು ಕೂಡ ಚಾರ್ಲಿ ಚಾಪ್ಲಿನ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಚಾರ್ಲಿ ಚಾಪ್ಲಿನ್ ಅವರು ಹುಟ್ಟಿದ್ದು 1889 ಏಪ್ರಿಲ್ 16 ಇಂಗ್ಲೆಂಡಿನಲ್ಲಿ. ಚಾರ್ಲಿ ಅವರ ತಂದೆ ಹೆಸರು ಚಾರ್ಲ್ಸ್, ಇವರು ಸಿಂಗರ್ ಹಾಗೂ ಆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ತಾಯಿಯ ಅಣ್ಣ, ಇವರು ಕೂಡ ಒಂದು ಮ್ಯೂಸಿಕ್ ಬ್ಯಾಂಡ್ನಲ್ಲಿ ಸಿಂಗರ್ ಆಗಿ ಕೆಲಸ ಮಾಡ್ತಿದ್ರು. ಅದರ ಜೊತೆಗೆ ಅವರೊಬ್ಬರು ಆಕ್ಟರ್ ಕೂಡ ಆಗಿದ್ರು. ಆದರೆ ಆಗಿನ ಕಾಲದಲ್ಲಿ ಸಿಂಗರ್ ಹಾಗೂ ಆಕ್ಟರ್ಗೆ ಅತಿ ಕಡಿಮೆ ಸಂಭಾವನೆ ಸಿಗ್ತಾ ಇತ್ತು. ಹಾಗಾಗಿ ಇವರ ಸಂಸಾರದಲ್ಲಿ ಅತಿಯಾದ ಬಡತನವಿರುತ್ತೆ. ಆದರೂ ಕೂಡ ಚಾರ್ಲಿ ಚಾಪ್ಲಿನ್ ಅವರು ತಾನು ಕೂಡ ತನ್ನ ತಂದೆ ತಾಯಿ ಥರ ಒಬ್ಬ ಆಕ್ಟರ್ ಆಗಬೇಕು ಅಂತ ಕನಸು ಕಾಣ್ತಾರೆ. ಹೀಗೆ ಒಂದು ಬಾರಿ ಚಾರ್ಲಿ ಚಾಪ್ಲಿನ್ ಅವರ ತಾಯಿ ಸ್ಟೇಜ್ ಮೇಲೆ ಹಾಡು ಹೇಳಬೇಕಾದ್ರೆ ಅವರ ಧ್ವನಿ ಸ್ವಲ್ಪ ಹಾಳಾಗಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಹಾಡು ಹಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಕೋಪಗೊಂಡ ಪ್ರೇಕ್ಷಕರು ಅವರ ತಾಯಿಯ ಮೇಲೆ ಕಲ್ಲುಗಳಿಂದ ಹೊಡೆಯೋದನ್ನ ಹಾಗೂ ಕೈಗೆ ಸಿಕ್ಕಿದ್ದನ್ನೆಲ್ಲ ಸ್ಟೇಜ್ ಮೇಲೆ ಬಿಸಾಕ್ತಾರೆ. ಇದನ್ನ ಕಂಡ ಚಾರ್ಲಿ ಚಾಪ್ಲಿನ್ ಅವರು ಸ್ಟೇಜ್ ಮೇಲೆ ಓಡಿ ಹೋಗಿ ತನ್ನ ತಾಯಿಯ ಬದಲು ತನ್ನ ತಾಯಿ ಹೇಳಿಕೊಟ್ಟಂತ ಹಾಡುಗಳನ್ನು ಹಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಚಾರ್ಲಿ ಅವರ ವಯಸ್ಸು ಕೇವಲ 5 ವರ್ಷ. ಆ 5 ವರ್ಷ ವಯಸ್ಸಿನ ಪುಟ್ಟ ಬಾಲಕನ ಮಧುರವಾದ ಕಂಠಕ್ಕೆ ಪ್ರೇಕ್ಷಕರು ಮನಸ್ಸುತ್ತು. ಆ ಬಾಲಕನ ಮೇಲೆ ಪ್ರೇಕ್ಷಕರು ದುಡ್ಡು ಎಸೆದು ಪ್ರೋತ್ಸಾಹ ಕೊಡ್ತಾರೆ. ಅದರ ನಂತರ ತಾಯಿ ಪಡುವ ಕಷ್ಟವನ್ನು ನೋಡಲಾಗದೆ ಚಾರ್ಲಿ ಚಾಪ್ಲಿನ್ ಅವರು ಚಿಕ್ಕ ಪುಟ್ಟ ಸ್ಟೇಜ್ಗಳಲ್ಲಿ ಹಾಡು ಹಾಡುತ್ತಾ ಹಾಗೂ ಆಕ್ಟಿಂಗ್ ಅನ್ನು ಮಾಡುತ್ತಾ ಅದರಿಂದ ಬಂದ ಹಣದಲ್ಲಿ ಹೇಗೋ ಅವರ ಸಂಸಾರವನ್ನು ಸಾಗಿಸ್ತಾರೆ. ಆದರೆ ಅಂತಹ ಒಂದು ಕಷ್ಟದ ಕಾಲದಲ್ಲೇ ಚಾರ್ಲಿ ಚಾಪ್ಲಿನ್ ಅವರ ತಂದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ದೂರವಾಗ್ತಾರೆ. ಆಗ ಚಾರ್ಲಿ ಚಾಪ್ಲಿನ್ ಅವರ ತಾಯಿ ತನ್ನ ಮಕ್ಕಳನ್ನು ಸಾಕುವುದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಕೂಡ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಉಂಟಾಗತ್ತೆ. ಹಾಗಾಗಿ ನಂತರ ಇವರು ತನ್ನ ಗಂಡನ ವಿರುದ್ಧ ಕೇಸನ್ನು ದಾಖಲು ಮಾಡ್ತಾರೆ. ಆಗ ಚಾರ್ಲಿ ಚಾಪ್ಲಿನ್ ಅವರ ತಂದೆ ಕುಟುಂಬವನ್ನು ಅರ್ಧಕ್ಕೆ ಬಿಟ್ಟು ಹೋಗಿದ್ದರಿಂದ ಅದಕ್ಕೆ ಪರಿಹಾರವಾಗಿ ಪ್ರತಿ ತಿಂಗಳು ಇಂತಿಷ್ಟು ಹಣ ನೀಡಬೇಕಾಗಿ ಕೋರ್ಟ್ ಚಾರ್ಲಿ ಚಾಪ್ಲಿನ್ ಅವರ ತಂದೆಯನ್ನು ಆದೇಶ ಮಾಡುತ್ತೆ. ಹಾಗಾಗಿ ಸ್ವಲ್ಪ ದಿನಗಳವರೆಗೂ ಚಾರ್ಲಿ ಅವರ ತಂದೆ ಸಂಸಾರ ನಿಭಾಯಿಸೋದಕ್ಕೆ ಹಣವನ್ನು ಕಳಿಸ್ತಾರೆ. ಆ ಹಣದಿಂದ ಹೇಗೋ ಅವರ ಸಂಸಾರ ಸಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಚಾರ್ಲಿ ಚಾಪ್ಲಿನ್ ಅವರ ತಂದೆಯಿಂದ ಬರ್ತಾ ಇದ್ದ ಹಣ ನಿಂತು ಹೋಗುತ್ತೆ. ನಂತರ ಯಾಕೆ ಇವರು ಹಣವನ್ನು ಕಳಿಸ್ತಾ ಇಲ್ಲ ಅಂತ ವಿಚಾರಣೆ ಮಾಡಿದಾಗ ಅವರ ತಂದೆ ಕೂಡ ಕಷ್ಟದಲ್ಲಿ ಸಿಲುಕಿ ಕುಡಿತಕ್ಕೆ ದಾಸರಾಗಿ ಸತ್ತು ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಹಾಗಾಗಿ ಚಾರ್ಲಿ ಚಾಪ್ಲಿನ್ ಅವರ ಕುಟುಂಬ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿ ಬೀದಿಗೆ ಬಂದಂತಾಗಿತ್ತು. ಮಕ್ಕಳನ್ನು ಸಾಕೋದಕ್ಕೆ ತಾಯಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಮಕ್ಕಳನ್ನು ಸಾಕೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅನ್ನೋ ನೋವಿನಿಂದ ಮಾನಸಿಕವಾಗಿ ನೊಂದು ಹೋಗ್ತಾರೆ. ಕೊನೆಗೆ ಅವರ ತಾಯಿಗೆ ಹುಚ್ಚು ಹಿಡಿದು ಆ ಹುಚ್ಚಿನಿಂದಲೇ ಚಾರ್ಲಿ ಚಾಪ್ಲಿನ್ ಅವರ ತಾಯಿ ಕೂಡ ನಿಧನವಾಗ್ತಾರೆ. ಹಾಗಾಗಿ ಬಾಲ್ಯದಲ್ಲಿ ತಂದೆ ತಾಯಿನ ಕಳೆದುಕೊಂಡ ಚಾರ್ಲಿ ಚಾಪ್ಲಿನ್ ಅವರಿಗೆ ತಿನ್ನೋ ಊಟಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ. ಹಾಗಾಗಿ ಪಾರ್ಕ್ನಲ್ಲಿ ಮಾರ್ಕೆಟ್ನಲ್ಲಿ ಕೈಗೆ ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತಾ ಎಲ್ಲಂದರಲ್ಲಿ ಮಲಗ್ತಾ ಇದ್ರು. ನಂತರ ಅವರಿಗೆ ಮಾಡೋದಕ್ಕೂ ಕೆಲಸವಿಲ್ಲದೆ ತನ್ನ ತಾಯಿಯಿಂದ ಕಲಿತ ವಿದ್ಯೆಯನ್ನು ಆಧಾರವಾಗಿ ಮಾಡಿಕೊಂಡು ನಾಟಕಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಒಂದು ಬಾರಿ ಚಾರ್ಲಿ ಚಾಪ್ಲಿನ್ ಅವರು ಒಂದು ಸ್ಟೇಜ್ ಮೇಲೆ ಆಕ್ಟಿಂಗ್ ಅನ್ನು ಮಾಡಬೇಕಾದ್ರೆ ಆಗ ಆ ಶೋ ನೋಡೋದಕ್ಕೆ ಒಬ್ಬ ಡೈರೆಕ್ಟರ್ ಕೂಡ ಬಂದಿರ್ತಾರೆ. ಚಾರ್ಲಿ ಚಾಪ್ಲಿನ್ ಅವರ ಅದ್ಭುತವಾದ ನಟನೆಗೆ ಆ ಡೈರೆಕ್ಟರ್ ಕೂಡ ಮನಸ್ಸುತ್ತು ಹೋಗ್ತಾರೆ. ನಂತರ ಆ ಡೈರೆಕ್ಟರ್ ಚಾರ್ಲಿ ಚಾಪ್ಲಿನ್ ಅವರಿಗೆ ಒಂದು ಸಿನಿಮಾದಲ್ಲಿ ಕಾಮಿಡಿ ಮಾಡೋದಕ್ಕೆ ಮೊದಲ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಚಾರ್ಲಿ ಚಾಪ್ಲಿನ್ ಅವರಿಗೆ ಆ ಪಾತ್ರಕ್ಕೆ ಬೇಕಾದ ಡೈಲಾಗ್ಸ್ಗಳನ್ನ ಅಷ್ಟೊಂದು ಓದೋದಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಅವರು ತನ್ನ ನಟನೆಯ ಮೂಲಕವೇ ಎಲ್ಲವನ್ನ ವ್ಯಕ್ತಪಡಿಸ್ತಾರೆ. ಚಾರ್ಲಿ ಚಾಪ್ಲಿನ್ ಅವರ ಈ ವಿಭಿನ್ನವಾದ ನಟನೆಯನ್ನು ನೋಡಿ, ಅವರ ಹಾಸ್ಯ ಪ್ರದಿನ ನೋಡಿ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಹುಟ್ಟಿಕೊಳ್ತಾರೆ. ಅಲ್ಲಿಂದ ಹಂತ ಹಂತವಾಗಿ ಚಾರ್ಲಿ ಚಾಪ್ಲಿನ್ ದೊಡ್ಡ ಸೆಲೆಬ್ರಿಟಿಯಾಗಿ ಬೆಳೀತಾರೆ. ಇವರು ಎಷ್ಟರ ಮಟ್ಟಿಗೆ ಬೆಳೀತಾರೆ ಅಂದರೆ ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಚಾರ್ಲಿ ಚಾಪ್ಲಿನ್ ಅಂದರೆ ಯಾರು ಅಂತ ಪರಿಚಯವಾಗ್ತಾರೆ. ಅಷ್ಟರ ಮಟ್ಟಿಗೆ ಬೆಳೆದು ನಿಲ್ತಾರೆ. ಸ್ನೇಹಿತರೆ, ಆದರೆ ಚಾರ್ಲಿ ಚಾಪ್ಲಿನ್ ಅವರ ವೈವಾಹಿಕ ಜೀವನ ಅತ್ಯಂತ ಕರಾಳವಾಗಿತ್ತು. ಚಾರ್ಲಿ ಚಾಪ್ಲಿನ್ ಅವರ ನಟನೆಗೆ ಮನಸ್ಸುತ್ತು ಅವರಿಗೆ ಹುಡುಗಿಯರೇ ಹೆಚ್ಚು ಫ್ಯಾನ್ಸ್ಗಳಾಗಿದ್ದರು. ಅದರಲ್ಲೂ 18 ವರ್ಷಕ್ಕಿಂತ ಒಳಗಿರುವ ಹುಡುಗಿಯರೇ ಚಾರ್ಲಿ ಚಾಪ್ಲಿನ್ ಅವರನ್ನ ಅತಿಯಾಗಿ ಇಷ್ಟಪಡ್ತಿದ್ರು. ಆದರೆ ಚಾರ್ಲಿ ಚಾಪ್ಲಿನ್ ಮಾತ್ರ ಹುಡುಗಿಯರನ್ನ ಇಷ್ಟಪಡ್ತಿದ್ರು ಹೊರತು ಅವರನ್ನ ಅಷ್ಟೊಂದು ನಂಬ್ತಾರಲ್ಲ. ಆದರೂ ಕೂಡ ಚಾರ್ಲಿ ಚಾಪ್ಲಿನ್ ಅವರು 4 ಜನ ಹುಡುಗಿಯರನ್ನ ಮದುವೆ ಆಗ್ತಾರೆ. ಒಟ್ಟು 11 ಜನ ಮಕ್ಕಳನ್ನ ಹೊಂದಿರ್ತಾರೆ. ಚಾರ್ಲಿ ಚಾಪ್ಲಿನ್ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದ ನಾನು ತುಂಬ ಜನ ಹುಡುಗಿಯರ ಜೊತೆ ಸಂಬಂಧವನ್ನು ಹೊಂದಿದೆ ಅಂತ ಅವರೇ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿಕೊಂಡಿದ್ದಾರೆ. ಚಾರ್ಲಿ ಚಾಪ್ಲಿನ್ ಅವರು ಮದುವೆಯಾದ ಮೊದಲನೇ ಹೆಂಡತಿ
ಅವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಕೇವಲ 2 ವರ್ಷಕ್ಕೆ ಅವರಿಂದ ದೂರವಾಗ್ತಾರೆ. ಚಾರ್ಲಿ ಚಾಪ್ಲಿನ್ ಮದುವೆಯಾದ 2ನೇ ಹೆಂಡತಿ ಕೇವಲ 3 ವರ್ಷಕ್ಕೆ ಅವರಿಂದ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ಚಾರ್ಲಿ ಚಾಪ್ಲಿನ್ ಅವರ 3ನೇ ಹೆಂಡತಿ 5 ವರ್ಷ ಅವರ ಜೊತೆ ಸಂಸಾರ ಮಾಡಿ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿ ಅವರಿಂದ ದೂರವಾಗ್ತಾರೆ. ನಂತರ ಚಾರ್ಲಿ ಚಾಪ್ಲಿನ್ ಅವರು ತನ್ನ 83ನೇ ವಯಸ್ಸಿನಲ್ಲಿ ತನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ ಊನಾ ಓನಿಲ್ ಎಂಬ ಹುಡುಗಿಯನ್ನು ಮದುವೆ ಆಗ್ತಾರೆ. ಸಂಸಾರ ಕೂಡ ಚೆನ್ನಾಗಿರುತ್ತೆ. ಆದರೆ ಅಲ್ಲಿಂದ ಚಾರ್ಲಿ ಚಾಪ್ಲಿನ್ ಅವರ ಆರೋಗ್ಯ ಕಾಲಕ್ರಮೇಣ ಕ್ಷೀಣಿಸುತ್ತಾ ಹೋಗುತ್ತೆ. ನಂತರ ಏನೇ ಮಾಡಿದರೂ ಆರೋಗ್ಯ ಸುಧಾರಿಸದೆ ಜೀವನವೆಲ್ಲ ಬೇರೆಯವರನ್ನು ನಗಿಸಲು ಶ್ರಮಿಸಿದ ಚಾರ್ಲಿ ಚಾಪ್ಲಿನ್ ಅವರು 1977 ಡಿಸೆಂಬರ್ 25ರಂದು ನಿದ್ದೆಯಲ್ಲೇ ತಡರಾತ್ರಿ ಅವರ ಮೆದುಳಿಗೆ ಸ್ಟ್ರೋಕ್ ಉಂಟಾಗಿ ನಿಧನವಾಗ್ತಾರೆ. ಸ್ನೇಹಿತರೆ, ಇಡೀ ಪ್ರಪಂಚ ಅಂದು ತುಂಬ ಖುಷಿಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇತ್ತು. ಆದರೆ ಅವತ್ತೇ ಚಾರ್ಲಿ ಚಾಪ್ಲಿನ್ ಅವರು ನಿಧನವಾಗಿದ್ದಾರೆ ಅನ್ನೋ ಸುದ್ದಿ ತಿಳಿದು ಇಡೀ ಪ್ರಪಂಚ ದುಃಖದಲ್ಲಿ ಮುಳುಗಿತ್ತು. ನಂತರ ಚಾರ್ಲಿ ಚಾಪ್ಲಿನ್ ಅವರ ಮೃತದೇಹವನ್ನು ಸ್ವಿಟ್ಜರ್ಲೆಂಡ್ನಲ್ಲಿ ಶವ ಸಂಸ್ಕಾರವನ್ನು ಮಾಡಲಾಯಿತು. ಆದರೆ ನಂತರ 1978 ಮಾರ್ಚ್ 1ರಂದು ಚಾರ್ಲಿ ಚಾಪ್ಲಿನ್ ಅವರ ಪತ್ನಿ ಊನಾ ಅವರ ಮನೆಗೆ ಕರೆ ಮಾಡಿ ಹೀಗೆ ಹೇಳ್ತಾರೆ, ನಾವು ಚಾರ್ಲಿ ಚಾಪ್ಲಿನ್ ಅವರ ಮೃತದೇಹವನ್ನು ಕಳ್ಳತನ ಮಾಡಿದ್ದೇವೆ. ನಿನ್ನ ಗಂಡನ ದೇಹ ನಿನಗೆ ವಾಪಸ್ ಬೇಕಂದರೆ ನಮಗೆ $600,000 ಹಣವನ್ನು ನೀಡಬೇಕಂತೆ ಬೆದರಿಕೆ ಹಾಕ್ತಾರೆ. ಈ ವಿಷಯ ತಿಳಿದ ಪತ್ನಿ ಊನಾ ಅವರು ಭಯಭೀತಳಾಗಿ ಹತ್ತಿರದಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ದಾಖಲು ಮಾಡ್ತಾರೆ. ಈ ದೂರು ಪಡೆದ ಪೊಲೀಸರು ಕೂಡ ತಕ್ಷಣ ಚಾರ್ಲಿ ಚಾಪ್ಲಿನ್ ಅವರ ಸಮಾಧಿ ಹತ್ತಿರ ಹೋಗಿ ನೋಡಿದಾಗ ನಿಜಕ್ಕೂ ಯಾರೋ ಕಿಡಿಗೇಡಿಗಳು ಅವರ ಸಮಾಧಿಯನ್ನು ಅಗೆದು ಚಾರ್ಲಿ ಚಾಪ್ಲಿನ್ ಅವರ ಮೃತದೇಹವನ್ನು ಕದ್ದಿರೋದು ಗೊತ್ತಾಗತ್ತೆ. ನಂತರ ಮರುದಿನ ಚಾರ್ಲಿ ಚಾಪ್ಲಿನ್ ಅವರ ಪತ್ನಿ ಊನಾ ಅವರ ಮನೆಗೆ ಒಂದು ಪಾರ್ಸಲ್ ಕವರ್ ಬಂದಿರುತ್ತೆ. ಅದರಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಅಂತ್ಯ ಸಂಸ್ಕಾರ ಮಾಡಿರುವ ಪೆಟ್ಟಿಗೆಯ ಫೋಟೋಗಳನ್ನು ಕಳಿಸಲಾಗುತ್ತೆ. ನಂತರ ಅದೇ ಸಮಯಕ್ಕೆ ಮತ್ತೆ ಕರೆ ಮಾಡಿ ಹಣದ ಬೇಡಿಕೆ ಇಡ್ತಾರೆ. ಆದರೆ ಚಾರ್ಲಿ ಅವರ ಪತ್ನಿ ಅಷ್ಟೊಂದು ಹಣ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದಾಗ ನಿನ್ನ ಮಕ್ಕಳನ್ನು ಕೂಡ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ನಂತರ ಚಾರ್ಲಿ ಚಾಪ್ಲಿನ್ ಅವರ ಪತ್ನಿ, ನಾನು ಹಣ ಕೊಡೋದಕ್ಕೆ ಸಿದ್ಧನಾಗಿದ್ದೀನಿ, ನೀವು ಒಂದು ಸ್ಥಳಕ್ಕೆ ಬನ್ನಿ ಅಂತ ಸುಳ್ಳು ಹೇಳಿ ಪೊಲೀಸರಿಗೆ ಮಾಹಿತಿ ನೀಡಿ ಅಲ್ಲಿಗೆ ಕಳಿಸಿಕೊಡ್ತಾರೆ. ಆದರೆ ಅಲ್ಲೂ ಕೂಡ ಅವರ ಸುಳಿವು ಸಿಗುವುದಿಲ್ಲ. ಇದರಿಂದಾಗಿ ತುಂಬ ನಿರಾಶೆಯಾದ ಪೊಲೀಸರು ಚಾರ್ಲಿ ಅವರ ಪತ್ನಿ ಊನಾ ಅವರ ಫೋನನ್ನು ಟ್ರೇಸ್ ಮಾಡಿದಾಗ ಆ ಇಬ್ಬರು ಕಳ್ಳರು ಸಿಕ್ಕಿಬಿಡ್ತಾರೆ. ನಂತರ ಪೊಲೀಸರು ಅವರನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ, ನಾವು ಹಣದ ಆಸೆಯಿಂದ ಈ ರೀತಿ ಮಾಡಿದ್ವಿ, ನಮಗೆ ಚಾರ್ಲಿ ಅವರ ಮೇಲೆ ಯಾವ ತರಹದ ದ್ವೇಷ ಇರಲಿಲ್ಲ, ಅವರ ಸಮಾಧಿಯಿಂದ ಅವರ ದೇಹವನ್ನು ಹೊರತೆಗೆದು ಆ ಗುಂಡಿಯನ್ನು ಇನ್ನಷ್ಟು ಆಳ ತೆಗೆದು ಅವರ ದೇಹವನ್ನು ಇನ್ನಷ್ಟು ಆಳದಲ್ಲಿ ಮುಚ್ಚು ಹಾಕಿ ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನು ಕಳ್ಳತನ ಆಗಿದೆ ಅಂತ ಸುಳ್ಳು ಹೇಳಿ ಹಣವನ್ನು ಪಡೆಯುವ ಯೋಚನೆ ಮಾಡಿದ್ವಿ. ಆದರೆ ಗುಂಡಿಯನ್ನು ಆಳಕ್ಕೆ ತೆಗೆದು ಮುಚ್ಚುವಷ್ಟರಲ್ಲಿ ನಾವು ಯಾರಿಗಾದರೂ ಸಿಕ್ಕಿಬಿಡ್ತೀವಿ ಅನ್ನೋ ಭಯದಿಂದ ಅವರ ದೇಹವಿದ್ದ ಪೆಟ್ಟಿಗೆಯನ್ನು ಸಾಗಿಸಬೇಕಾಯಿತು ಅಂತ ಆ ಕಳ್ಳರು ಅಲ್ಲಿ ನಡೆದಿರುವ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಚಾರ್ಲಿ ಚಾಪ್ಲಿನ್ ಅವರ ಪತ್ನಿ ಊನಾ ಹಣವನ್ನು ಕೊಡಲು ತಡ ಮಾಡಿದ್ದಕ್ಕೆ ಕೋಪಗೊಂಡು ಊನಾ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಪೆಟ್ಟಿಗೆ ಸಮೇತವಾಗಿ ಚಾರ್ಲಿ ಚಾಪ್ಲಿನ್ ಅವರ ದೇಹವನ್ನು ಸುಟ್ಟು ಹಾಕಿದ್ದೇವೆ ಅಂತ ಅವರು ಒಪ್ಪಿಕೊಳ್ತಾರೆ. ನಂತರ ಆ ಜಾಗಕ್ಕೆ ಹೋಗಿ ಸುಟ್ಟು ಹಾಕಿದ ಬೂದಿಯನ್ನು ಮತ್ತೊಂದು ಹೊಸ ಪೆಟ್ಟಿಗೆಯಲ್ಲಿ ಹಾಕಿ ಮತ್ತೊಮ್ಮೆ ಆ ಪೆಟ್ಟಿಗೆಯನ್ನು ಹುಳಲಾಯಿತು. ಗಂಡನ ದೇಹವನ್ನು ಸುಟ್ಟು ಹಾಕಿದ್ದಕ್ಕೆ ಪತ್ನಿ ಊನಾ ಅವರು ತುಂಬ ಬೇಜಾರಾಗಿ ಬೇಸರ ವ್ಯಕ್ತಪಡಿಸ್ತಾರೆ. ನಂತರ ಪೊಲೀಸರು ಆ ಕಿಡಿಗೇಡಿಗಳಿಗೆ ಶಿಕ್ಷೆ ನೀಡಿ ಬಂಧಿಸಲಾಗುತ್ತೆ. ಸ್ನೇಹಿತರೆ, ಇದು ಪ್ರಖ್ಯಾತ ಹಾಸ್ಯ ಕಲಾವಿದರಾದ ಚಾರ್ಲಿ ಚಾಪ್ಲಿನ್ ಅವರ ಜೀವನದಲ್ಲಿ ನಡೆದ ದುರಂತ ಘಟನೆಗಳು ಅಂತ ಹೇಳ್ತಾ ಚಾರ್ಲಿ ಚಾಪ್ಲಿನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು.